ಇಂತ ಉದ್ಯಮದ ಇದೇ ಇಲ್ಲ, ಸಿಸ್ಟಮ್ ಇಲ್ಲ, ಹೋಗ್ಬಿಟ್ಟಿದೆ. ಈಗ ಏನು ನಮ್ಗೆ ನಾಳೆ ಏನು ನಮ್ಗೆ ಗೊತ್ತಿರಲಿಲ್ಲ, ಸಡನ್ ಡಿಸಿಷನ್ ಇದು. ಅದರಿಂದ ಉದ್ಯಮನೇ ಒಂಥರ ಕೊಲಾಪ್ಸ್ ಸ್ಟೇಜ್ ಹೋಗ್ಬಿಟ್ಟಿದೆ. ಈಗ ಎಂಪ್ಲಾಯ್ ಎಲ್ಲ ಹೋದಂಗ ಆಗಿದೆ, ಇನ್ನು ಇದು ಯಾವ ಸ್ಟೇಜ್ ಹೋಗುತ್ತೋ ಗೊತ್ತಿಲ್ಲ. ಆ ಮಟ್ಟದಲ್ಲಿ ಇದು ತೊಂದರೆ ಆಗಿದೆ ಸರ್. ಈ ಉದ್ಯಮ ನಮ್ಕೊಂಡು ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಎಷ್ಟು ಹೋಟೆಲ್? ಸುಮಾರು 18,000 ಹೋಟೆಲ್ ಅಂದ್ರೆ ಒಂದು 5 ಲಕ್ಷ ಜನ ಎಂಪ್ಲಾಯ್ ಇದಾರೆ. ಹೋಟೆಲ್ ಉದ್ಯಮ ನಂಬಿಕೊಂಡು ಒಂದು 5 ಲಕ್ಷ ಎಂಪ್ಲಾಯ್ ಡೈರೆಕ್ಟ್ ಆಗಿದ್ದಾರೆ. ಇಂಡೈರೆಕ್ಟ್ ಆಗಿ ಎಷ್ಟು ಜನ ಇರ್ಬೋದು ಹೇಳ ಸರ್? ಇದು ಒಂದ್ ಎಂಪ್ಲಾಯ್ ಇಂಟು 5 ಮೆಂಬರ್ಸ್ ಅಂತ ಹಾಕೊಳ್ಳಿ, 5 ಲಕ್ಷ ಅಂದ್ರೆ ಇದು ಹೋಗುತ್ತೆ ಸುಮಾರು ಒಂದು 75 ಲಕ್ಷದವರೆಗೆ. ಯಾಕೆಂದ್ರೆ ಇದು ಈಗ ಮೊದಲ ತರ ಅಲ್ಲ. ಹೋಟೆಲ್ ಉದ್ಯಮ ಅಂದ್ರೆ ಮಿನಿಮಮ್ ಬೇಸ್ ಸ್ಯಾಲ್ರಿ ಇದೆ. ಇದು ನಾವು ಕೊಡುವಂತ ಸ್ಯಾಲ್ರಿ ಆ ಮನೆ 2 ತಿಂಗಳು ಸಮ ಮನೆ ಮೇಂಟೈನ್ ಆಗುತ್ತೆ. ಅಂತ ಫ್ಯಾಮಿಲಿಗೆ ಇದು ಹೊಡ್ತಾ ಅಲ್ವಾ? ಅಲ್ಲಿಗೊಂದು 75-80 ಲಕ್ಷ ಜನಕ್ಕೆ ಇದು ಹೊಡ್ತಾ ಇದೆ. ಈಗ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಬರ್ತದೆ, ಸವಾಲುಗಳು ಸರಿ ಇದು ಕೋವಿಡ್ ಇಂದ? ಈಗ ಅಂದ್ರೆ ನಿಮ್ ಸಾಲಗಳು ಮತ್ತೆ ಬಾಡಿಗೆ ಎಲ್ಲ ಬರುತ್ತೆ. ಬಾಡಿಗೆ ಕಟ್ಟಬೇಕು, ಲೇಬರ್ ಅರ್ಧಕ್ಕೆ ಕಟಪ್ ಮಾಡಿದ್ರು, ಅವ್ರಗಳಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಕ್ ದುಡ್ಡು ಕೊಡ್ಬೇಕು, ಆಮೇಲೆ ಬರುವಂತ ಲೇಬರ್ ಏನೋ ವ್ಯವಸ್ಥೆ ನೋಡ್ಕೋಬೇಕು. ಬ್ಯಾಂಕ್ ಸಾಲ ಹೇಳಿದಾರೆ ಇನ್ನು EMI ಮುಂದಕ್ಕೆ ಅಂತ, ಸಿಸ್ಟಮ್ ಯಾವ್ದು ಗೊತ್ತಿಲ್ಲ. ಮತ್ತೆ KEB ಸಿಸ್ಟಮ್ ಇನ್ನು ಸರಿಯಾದ ಮಾಹಿತಿ ಇಲ್ಲ, ಒಟ್ಟು ಹೇಳಿದಾರೆ ಅಷ್ಟೇ. ಎಲ್ಲವೂ ಮೈ ಮೇಲೆ ಬರುತ್ತೆ, ಒಂದೆರಡಲ್ಲ ಸರ್. ಈಗ ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀವು ಸರ್ಕಾರಕ್ಕೆ ಏನ್ ಡಿಮ್ಯಾಂಡ್ ಮಾಡ್ತೀರಿ ಅಂತ? ಎಲ್ಲ ನಮ್ಗೆ ಮುಂದೊಂದು 6 ತಿಂಗಳವರೆಗೆ ನಾವು ಬಿಲ್ಡಿಂಗ್ ಬಾಡಿಗೆ ಇದ್ರೆ ನೀವೇ ಕಟ್ಟಿದ್ದು ಹೇಳೋದು ಒಳ್ಳೇದೇ. ಯಾಕೆಂದ್ರೆ ನಾವು ಜನಸೇವೆ. ಈ ಹೋಟ್ಲ್ ಅಂದ್ರೆ ಏನಂದ್ರೆ, ಏನ್ ನೀವು ರೈತರಿಗೆ ದೇಶದ ಬೆನ್ನೆಲು ಬಂತಿರಲ್ಲ, ಅದೇ ರೈತನಿಗೆ ಹೋಟ್ಲ್ ಓನರ್ಸ್ ಬೆನ್ನೆಲು. ಯಾಕೆಂದ್ರೆ ಅವನೇನು 160 ಐಟಂ ಬೆಳೀತಾನೆ, ಅದನ್ನೆಲ್ಲ ಖಾಲಿ ಮಾಡೋದು ಹೋಟ್ಲ್ ಉದ್ಯಮ. ಈಗ ನಿಮ್ ಮನೆಗೆ 2 ತೆಂಗಿನಕಾಯಿ ತಗೊಂಡ್ರೆ ಒಂದು ಹೋಟ್ಲ್ ಅವ್ನು 2 ತೆಂಗಿನಕಾಯಿ ಹೊಡಿತಾನೆ. ಅವನು 3 ತಿಂಗಳು ಬೆಳೆನ 10 ದಿನದಲ್ಲಿ ಖಾಲಿ ಮಾಡೋಂತ ಏಕೈಕ ವ್ಯಕ್ತಿ ಅಂದ್ರೆ ಹೋಟ್ಲ್ ಓನರ್ಸೇ. ಎಲ್ಲ ಎಲ್ಲ ಹೋಟ್ಲ್ ಉದ್ಯಮ ಸರ್. ಅಕಸ್ಮಾತ್ ಈ ಲಾಕ್ಡೌನ್ ಓಪನ್ ಆದ್ರೂ ಈ ಉದ್ಯಮ ಚೇತರಿಸ್ಕೊಳ್ಳೋಕೆ ಎಷ್ಟು ದಿನ ಬೇಕಾಗ್ಬೋದು? ಸಾಮಾನ್ಯ ನನ್ನಿಷ್ಟ ಒಂದು 3 ತಿಂಗಳಾಗ್ಬೇಕು ಚೇತರಿಸ್ಕೊಳ್ಳೋದು. ಯಾಕೆಂದ್ರೆ ಬೇಕು ಅನ್ನೋದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು ಬರ್ತವೆ. ಅದೇ ಲೇಬರ್ ವಾಪಸ್ ಬಂದ್ರೆ ಆಯ್ತು, ಬರ್ದಿದ್ರೆ ಏನ್ ಮಾಡೋದು? ಹಿಂದೆ ಒಂದು 20 ವರ್ಷದಿಂದ ಈ ತರ ಲೇಬರ್ ಸಮಸ್ಯೆ ಇದ್ದು ಎಷ್ಟೋ ಹೋಟ್ಲು ಅಡ್ವಾನ್ಸ್ ಇಲ್ಲದೆ ನಡ್ಸಕ್ ಕೊಡೋಂತ ಕಾಲ ಇತ್ತು ಒಂದ್ ಕಾಲದಲ್ಲಿ. ಸರಿ, ಈಗ GST ನಿಮ್ಗೊಂಥರ ಹೊರೆ ಅಂತ ಅನ್ಸಲ್ವಾ? ಈಗ GST ಹೊರೆ ಇಲ್ಲ, ಯಾಕೆಂದ್ರೆ GST ಪಬ್ಲಿಕ್ ಇಂದ ಕಲೆಕ್ಟ್ ಮಾಡಿ ಗವರ್ಮೆಂಟ್ ಕೊಡೋದು ನಾವು. ನಮ್ಗದು ಹೊರೆ ಅಲ್ಲ, ಆದ್ರೂ ಅದು ಒಂಥರ ಕಟ್ಟಬೇಕನ್ನೋದು ಹೊರೆ ಅಷ್ಟೇ, ಕೈ ಕಟ್ಟೋದಿಲ್ಲ. ಅದನ್ನು ನಿಮ್ಗೆ ಟೈಮ್ ಜಾಸ್ತಿ ಕೊಡ್ಬೇಕಂತ ಕೊಟ್ಟರು ಒಂದೇ ಕೊಡದೆ ವ್ಯಾಪಾರ ಆಗದೆ ಎಲ್ಲ ಕಟ್ಟೋದು. ಲಾಕ್ಡೌನ್ ಆಗಿದ್ದರಿಂದಾಗಿ ನಾವು ಇದನ್ನು ಕಟ್ಟೋ ಪ್ರಮೇಯ ಇಲ್ಲ. ಯಾಕಂದ್ರೆ ನಾವು ಕಸ್ಟಮರ್ ಕಲೆಕ್ಟ್ ಮಾಡಿ ನಾವು ಗವರ್ಮೆಂಟ್ ಕಟ್ಟೋದು. ನಾವು ಓಪನೇ ಮಾಡಿ ಲಾಕ್ಡೌನ್ ಇದ್ರೆ ನಾವು ಇಲ್ಲಿಂದ ಇದು ಕಸ್ಟಮರ್ ಕಲೆಕ್ಟ್ ಮಾಡಲಿಕ್ಕಿಲ್ಲ, ನಾವು ಕಟ್ಟಲಿಕ್ಕಿಲ್ಲ. ಸೊ GST ಪ್ರಶ್ನೆ ಬರೋದಿಲ್ಲ ನನ್ನ ಪ್ರಕಾರ. ಬಟ್ ನಮ್ಗೆ ನೆಕ್ಸ್ಟ್ ಅದ್ರ ಕರೆಕ್ಟ್ ಆಗಿ ವೇ ಏನಂತ ಗೊತ್ತಿಲ್ಲ. ಅಂದ್ರೆ ಈಗ ಈ ಉದ್ಯಮ ಚೇತರಿಸ್ಕೊಳ್ಳೋಕೆ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಶ್ರಮ ಹಾಕ್ಬೇಕು. 3-4 ತಿಂಗಳು ಶ್ರಮನೂ ಇದೆ, 3-4 ತಿಂಗಳಿದ್ದು ಹೋರಾಟನೂ ಇದೆ. ಮತ್ತೆ ಅದೇ ವ್ಯಾಪಾರ ಬರದೇ ಇದ್ರೆ ಎಷ್ಟೋ ಜನ ಜೀವ ತೆಕ್ಕೊಳ್ಳೋ ಚಾನ್ಸ್ ಇದೆ. ಸಾಲ ಸೋಲ, ಯಾಕೆಂದ್ರೆ ಸಾಲ ಸೋಲ ಯಾರು ಹೋಟ್ಲನ್ನು ಸ್ವಂತ ಇರಬೇಕು, ಕೈಯಿಂದ ಹಾಕಿ ಮಾಡಿದವರಲ್ಲ. ಮೊದಲು ಹಳೆ ಹೋಟ್ಲ್ ಇರಬಹುದು, ಈಗ ಪ್ರೆಸೆಂಟ್ ಒಂದು 5 ವರ್ಷದ ಮಾಡಿದವರೆಲ್ಲ ಸಾಲ ಸೋಲ ಮಾಡಿ ಬ್ಯಾಂಕ್ ಇಂದ ಲೋನ್ ತಗೊಂಡು ಬೇರೆಯವ್ರ ಬಟ್ಟಿಗೆ ದುಡ್ಡು ತಗೊಂಡು ಹೋಟ್ಲು ನಡೆಸ್ತಿರೋದು. ಸೊ ಅದರಿಂದಾಗಿ ಅವರಿಗೆ ಬಡ್ಡಿ ಕಟ್ಟ ಆಗಿಲ್ಲ ಅಂದರೆ, ಯಾವುದೇ ಹಳೆ ವ್ಯಾಪಾರ ಬಂದಿಲ್ಲ ಅಂದ್ರೆ 100% ಹಳೆ ವ್ಯಾಪಾರ ಬರಲ್ಲ. ಒಂದು 6 ತಿಂಗಳು ಅಂದ್ರೆ ಈ ಇಕಾನಮಿ ಆ ತರ ಸ್ಥಿತಿ ಇದೆ ಈಗ ಈ ಪರಿಸ್ಥಿತಿ. ಸರ್, ಬಿಲ್ಡಿಂಗು 100,000 ರೂಪಾಯಿ ಬಾಡಿಗೆನೂ ಕಟ್ಟಬೇಕಾಗತ್ತೆ ಹೋಟೆಲ್ ಮಾಲೀಕರು, ಅದಕ್ಕೆ ಅಡ್ವಾನ್ಸ್ ಕಟ್ಟಿರ್ತಾರೆ ಸಿಕ್ಕಾಪಟ್ಟೆ? ಬಿಲ್ಡಿಂಗ್ ಬಾಡಿಗೆ ಬಿಲ್ಡಿಂಗ್ ದಾರ ಬಿಡೋದಿಲ್ಲ. ಯಾಕೆಂದ್ರೆ ನೀವು ಎಷ್ಟು ವ್ಯಾಪಾರ ಮಾಡಿ ಜಾಸ್ತಿ ಮಾಡಿದಾಗ ನನಗೆ ಕೊಡ್ತಿದ್ರ ಅಂತಾರೆ ಕೆಲವು ಬಿಲ್ಡಿಂಗ್. ನೀವೇನಾದ್ರು ನನಗೆ ಕೊಡೋಕ್ಕಿಂತ ವ್ಯಾಪಾರ ಜಾಸ್ತಿ ಆದಾಗ ನಂಗೆ ಬಾಡಿಗೆ ಜಾಸ್ತಿ ಕೊಡ್ತಿದ್ರಾ, ಅದರಿಂದ ನಾನು ಬಿಡಕ್ಕಾಗಲ್ಲಪ್ಪ, ನಾನು ಟ್ಯಾಕ್ಸ್ ಕಟ್ಟಬೇಕು, ನಂದು ಕಮಿಟ್ಮೆಂಟ್ ಇದೆ, ಇದನ್ನೇ ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ನಮ್ಮನ್ನು ಡಿಮ್ಯಾಂಡ್ ಮಾಡೋ ಚಾನ್ಸ್ ಜಾಸ್ತಿ. ಬಟ್ ನಾವು ಇನ್ನೊಂದು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಬಹುದು ಅವರಿಗೆ, ಅವ್ರಿಗೆ ಪರಿಸ್ಥಿತಿ ಅರ್ಥ ಆಗುವವರು ಅರ್ಥ ಮಾಡಿಕೊಳ್ಳೋರು ಇದ್ರೆ ನಮಗೆ ಸ್ವಲ್ಪ ರಿಯಾಯಿತಿ ಬಿಡಬಹುದು, ಒಂದು 5% ಕೊಡಿ ಅಂತ ಹೇಳಬಹುದು. ಅದ್ರ ಗ್ಯಾರಂಟಿ ಇಲ್ಲ, ಡಿಪೆಂಡ್ ಅಪಾನ್ ಮನೆ ಮಾಲೀಕರ ಮೈಂಡ್ ಯಾವ ತರ ಇದೆ ಅದರ ಮೇಲೆ ಇರುತ್ತೆ. ಅಂದ್ರೆ ಇದು ಲಾಕ್ಡೌನ್ ಇನ್ನು ಎಷ್ಟು ದಿನ ಇರುತ್ತೆ ಅಂತಾನು ಗೊತ್ತಿಲ್ಲ, ಮತ್ತೆ ಎಷ್ಟು ಇದು ಅನಿಶ್ಚಿತ ಪರಿಸ್ಥಿತಿ ಎಷ್ಟು ದಿನ ಮುಂದೆ ಇರುತ್ತೆ ಅಂತಾನು ಗೊತ್ತಾಗ್ತಾ ಇಲ್ಲ. 100% ಗೊತ್ತಿಲ್ಲ. ಜನಗಳು ಇಷ್ಟು ಈ ತರ ಓಡಾಡ್ತಾ ಇದ್ರೆ
ಲಾಕ್ಡೌನ್ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇನ್ನು ಎಷ್ಟು ದಿವಸ ಕ್ಲೋಸ್ ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈಗ ಹೋಟೆಲ್ ಉದ್ಯಮ ಸಂಕಷ್ಟ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತೀರಿ? ತತ್ತರಿಸಿ ಹೋಗಿದೆ, ಸಂಕಷ್ಟಕ್ಕಿಂತ ತತ್ತರಿಸಿ ಹೋಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹೋಟೆಲ್ ಅವರೇ ನಂದಿನಿಗೆ ಮೂಲ ಪಿಲ್ಲರ್ಸ್. ಯಾಕೆಂದ್ರೆ ಅವರದ್ದು 90% ಹಾಲ್ ತಗೊಳ್ಳೋ ವ್ಯಕ್ತಿಗಳಲ್ಲಿ ಹೋಟ್ಲ ಹೋಟ್ಲ್ ಅವ್ರು ತಗೊಂಡು ಗ್ರಾಹಕರಿಗೆ ಕೊಡೋ ಅದು ಹೋಟೆಲ್ಗಳೇ. ಲಕ್ಷಾಂತರ ಲೀಟರ್ ಲಕ್ಷಾಂತರ ಲೀಟರ್ ತಗೊಳ್ಳೋ KMF ಎಲ್ಲ ಅಲ್ಲಿ 5-6 ಡಿವಿಷನ್ ಇದೆ ಟೋಟ್ಲಿ KMF ಇಂದ. ಅವರಿಂದ ಏನೇನ್ ತಯಾರಿಸ್ತಾರೆ, ತುಪ್ಪ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಕೋವಾ ಆಗಿರ್ಬೋದು, ಬೈ ಪ್ರಾಡಕ್ಟ್ ಅಲ್ಲಿ ಎಷ್ಟು ತಗೊಳ್ತಾ ಇರೋದು ಹೋಟ್ಲ್ ಉದ್ಯಮ. ಯಾಕೆ ಅಂದ್ರೆ ಸಿಹಿ ಪದಾರ್ಥಕ್ಕೆ ಅವ್ರದ್ದು ಹೆಚ್ಚಿಗೆ ತುಪ್ಪ ನಂದಿನಿದೆ ಯೂಸ್ ಮಾಡೋದು. ನಂದಿನಿ ಅದು ಯೂಸ್ ಮಾಡಿದಾಗ ಆ ಸಂಸ್ಥೆ ಬೆಳೀತದೆ, ಆ ಸಂಸ್ಥೆಯಿಂದ ಅವ್ರ ಎಂಪ್ಲಾಯ್ ಬೆಳೀತಾರೆ. ಎಲ್ಲಾ ಮೂಲ ಕಾರಣ ಹೋಟ್ಲ್ ಅವರು. ಹೋಟ್ಲ್ ಅವರಿಂದ ಎಲ್ಲದಕ್ಕೂ ಲಿಂಕ್ ಇದೆ. ಅಗ್ರಿಕಲ್ಚರ್ಗಾಗಿರ್ಬೋದು, ನಂದಿನಿ ಅವ್ರಿಗಾಗಿರ್ಬೋದು, ಟ್ರಾನ್ಸ್ಪೋರ್ಟ್ಗಾಗಿರ್ಬೋದು, ಎಲ್ಲರಿಗೂ ಟೂರಿಸಂ. ಒಂದು ಒಳ್ಳೆ ಹೋಟ್ಲ್ ಇಲ್ಲ ಅಂದ್ರೆ ಅಲ್ಲಿ ಬಸ್ ನಿಲ್ಸು ಅಂತಾನೆ ಇದೆ ಅಂದಾಗ ಅಲ್ಲೊಂದಷ್ಟು ಕ್ರೌಡ್ ಆಗುತ್ತೆ, ಟೂರಿಸಂ ಬರ್ತಾರೆ. ಇಲ್ಲಾಂದ್ರೆ ಟೂರಿಸಂಗೂ ಲೈಫ್ ಇಲ್ಲ. ನಾವೇ ಅವ್ರಿಗೆ ಅಲ್ಲ ಉದ್ಯಮಕ್ಕೆ ಈ ತರ ಸವಾಲು ಫಸ್ಟ್ ಟೈಮ್ ಈ ತರ ಆಗ್ತಾ ಇರ್ಬೋದು. ನಾನು ಹೋಟ್ಲು ನಾವುಗಳು, ನಾವು ಆಗಿರ್ಬೋದು, ಚಂದ್ರಾಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವುಗಳು ಈಗ ಒಂದು 35 ವರ್ಷದಿಂದ ಮಿತ್ರರು. ನಾವು ಬೆಂಗಳೂರಲ್ಲಿ ನೋಡ್ತಾರೆ ಇದು ಫಸ್ಟ್ ಟೈಮ್. ಈ ತರ 1-2 ಡೇಸ್ ಸ್ಟ್ರೈಕ್ ಎಲ್ಲ ನೋಡಿದೀವಿ. ಈ ತರ ಸಂಕಷ್ಟ ಇದು ಇದೆ. ಇದೊಂಥರ 3ನೇ ಮಹಾಯುದ್ಧ ತರ ನಡೀತಾ ಇದೆ ಜಗತ್ನಾದ್ಯಂತ. ಮಹಾಯುದ್ಧ ಅನ್ನೋದಕ್ಕಿಂತ ಇದಕ್ ನಮ್ದು ಸಹಮತ ಇದೆ. ನಾವು ಅದರಲ್ಲಿ ಓಪನ್ ಮಾಡಿ ದುಡ್ಡು ಮಾಡೋದು ಅಥವಾ ಇನ್ನೇನೋ ಸರ್ವಿಸ್ ಕೊಡೋದಲ್ಲ. ಲಾಕ್ಡೌನ್ ಹೋಟ್ಲ್ ಉದ್ಯಮ ಲಾಕ್ಡೌನ್ ಇಂದ ಬಹಳಷ್ಟು ನಷ್ಟ ಎಲ್ಲರಿಗೂ. ಇದಕ್ ನಂಬಿಕೊಂಡವ್ರಿಗೆ ಎಲ್ಲರಿಗೂ ಅಲ್ಲ. ಇದನ್ನು ಸರ್ಕಾರವು ಸರಿಯಾಗಿ ವಿಮರ್ಶೆ ಮಾಡಿ ನಮ್ಮ ಉದ್ಯಮಕ್ಕೆ ಏನಾದರೂ ಅವರು ಸಹಾಯ ಮಾಡಬೇಕು. ಯಾಕಂದ್ರೆ ಮೇನ್ ನಮಗೆ ಲೇಬರ್ನವ್ರಿಗೆ ಏನಾದರೂ ಸಹಾಯ ಮಾಡೋದು ಅವರು ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಹೈಯೆಸ್ಟ್ ಪ್ರಾಡಕ್ಟ್ ಏನಿದ್ರು ಇಡೀ ತಗೊಳ್ಳೋದು ನಾವೇ, ಬೈ ಮಾಡೋದು ನಾವೇ. ಅದರಿಂದಾಗಿ ನಮ್ಮ ಉದ್ಯಮ ಏನ್ ಹೇಳ್ತಾರೆ ಅಕ್ಷರಕ್ಷ ಇದ್ದೋಗಿದೆ. ಯಾವುದೇ ಒಂದು ದೇಶದ ಮಹಾನ್ ವ್ಯಕ್ತಿ ಬಂದ್ರು ಉಳ್ಕೊಳ್ಳೋದು ಹೋಟ್ಲಲ್ಲಿ, ಆತಿಥ್ಯ ಸತ್ಕಾರ ಮಾಡೋದು ಹೋಟ್ಲಲ್ಲಿ. ಅದರಿಂದ ಹೋಟ್ಲ್ ಇಲ್ಲದೆ ಅವರೆಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರಿಗೆ ಯಾರು? ನಾಳೆ ಹೋಟ್ಲವರೇ ಅಲ್ಲ, ಒಂದು ಸಮಾವೇಶಕ್ಕೆ ಹೋಟ್ಲ್ ಹೋಗ್ಬೇಕು. ಒಂದು ಯಾವುದೇ ಪಾರ್ಟಿ, ಮದುವೆ, ಮುಂಜಿ, ಮತ್ತೊಂದು ಎಲ್ಲದಕ್ಕೂ ಹೋಟ್ಲ್ ಅವ್ರ ಕಾರಣ ಅಲ್ವಾ? ಅದರಿಂದ ಹೋಟ್ಲೇ ಮೇನ್ ಎಲ್ಲದಕ್ಕೂ. ಇದನ್ನ ಸರಿಯಾಗಿ ನೀವು ಯೋಚನೆ ಮಾಡ್ತಾ ಹೋದ್ರೆ ಎಲ್ಲಾ ವ್ಯವಹಾರಕ್ಕಿಂತ ನಮ್ಗೆ ಮೊದಲನೇ ಪ್ರಾಶಸ್ತ್ಯ ಸರ್ಕಾರ ಕೊಡಬೇಕು. ಸರ್, ನೀವೇನು CM ಭೇಟಿ ಆಗುತ್ತಾರ, ಏನು ಯೋಚನೆ ಮಾಡ್ತೀರಿ? ನಿಮ್ ನಿಯೋಗದಕ್ಕೆ ಹೋಗಿ ನಿಮ್ ಸಂಬಂಧ ಕರೋನಾ ಆದ್ಮೇಲೆ ಭೇಟಿ ಮಾಡ್ಬೇಕು ಅಂತ ಇದೀವಿ. ಅಮ್ಮನ ಒಳ್ಳೆ ಅಧ್ಯಕ್ಷರು ಮತ್ತೆ ನಮ್ಮ ಟೀಮ್ ಎಲ್ಲ ಇದೆ, ಹೋಗ್ಬೇಕು ಅಂತ ಇದೀವಿ. ಅವ್ರು ಈ ಬಿಸಿ ಒಳಗೆ ಅವ್ರದ್ದೇ ಆದ ಒಂದು ಇದಿದೆ, ಅದಾದ್ಮೇಲೆ ಹೋಗಿ ನಮ್ ಬೇಡಿಕೆ ಅವ್ರ ಹತ್ರ ಇಡ್ತೀವಿ. ಜನ ಅವ್ರವ್ರ ಊರ್ಗೆ ಹೋಗಿದ್ದಾರೆ, ಅದರಲ್ಲಿ ನಮ್ಮಂತ ಹೊರ ರಾಜ್ಯದವರು ಒಂದು 5% ಇಲ್ಲಿ ಇದಾರೆ. ಈಗ ನಿಮ್ ಕರೋನಾ ಎಂಡ್ ಆದ್ಮೇಲೆ ನಾವು ಪುನರಾರಂಭ ಹೋಟ್ಲ್ ಗೊಳಿಸ್ಬೇಕಾದ್ರೆ ಅವ್ರುಗಳು ಬರದೇ ಇದ್ರೆ ಹೋಟ್ಲ್ ಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ. ಏನೋ ನಮ್ಮ ಮೂಲ ಒಂದು ಅದೃಷ್ಟ, 15% ಲೇಡೀಸ್ ಹೋಟ್ಲ್ ಕೆಲಸಕ್ಕೆ ಬರ್ತಾ ಇದಾರೆ. ಅದರಿಂದ ಹೋಟ್ಲ್ ಅವ್ರಿಗೆ ಸ್ವಲ್ಪ ಸಹಾಯ ಮತ್ತೆ ನಡೆಯೋ ಒಂದು ಕೊಂಡಿ ಸಿಕ್ಕದಂಗೆ ಆಗಿದೆ. ಅವರು ಬರಲಿಲ್ಲ, ಇವರು ಬರಲಿಲ್ಲ ಅಂದ್ರೆ ಹೋಟ್ಲ್ ಎಲ್ಲಿ ಅಲ್ಲ, ಬೆಂಗಳೂರು ಒಂದೇ ಅಂತಲ್ಲ, ಇಡೀ ದೇಶದಲ್ಲಿ ಹೋಟ್ಲ್ ಅಧೋಗತಿಗೆ ಹೋಗುತ್ತೆ. ಈಗ ಎಲ್ಲರಿಗೆ ಭಯ ಹುಟ್ಟಿದೆ, ಕಾರ್ಮಿಕರೆಲ್ಲ ಇನ್ನೂ ಪಟ್ಟಣಕ್ಕೆ ಬರೋದು ಭಾರಿ ತುಂಬಾ ಡೌಟ್. ಅವರು ಹೋದ ಊರಲ್ಲಿ ಅವ್ರದೇ ವ್ಯವಸಾಯ ಅಗ್ರಿಕಲ್ಚರ್ ಏನೋ ಮಾಡ್ಕೊಂಡು ಅದೇ ಜೀವನ ಮಾಡ್ಕೊಂಡು ಇರೋ ಚಾನ್ಸಸ್ ತುಂಬಾ ಇದೆ. ಸೊ ಮುಂದೆ ಏನಾಗುತ್ತಂದ್ರೆ ನಮಗೂ ಕರೆಕ್ಟ್ ಆಗಿ ಹೇಳಕ್ಕೆ ಬರೋದಿಲ್ಲ. ಎಲ್ಲರಿಗೂ ಫೋನ್ ಮಾಡಿ ಹೇಳಿದೀವಿ ಬರ್ತೀವಿ ಅಂದಿದ್ದಾರೆ, ಬರೋದು 50% ಡೌಟ್. ಹೋಟ್ಲಲ್ಲಿ ತಿನ್ನೋನು ಮಧ್ಯಾಹ್ನ ನನ್ನ ಕಂಪಲ್ಸರಿ ಬೆಂಗಳೂರಿನಲ್ಲಿ ಹೋಟ್ಲಲ್ಲಿ ಊಟ ಮಾಡ್ತೀನಿ, ಬೆಳಿಗ್ಗೆ ಒಂದು ಟಿಫನ್ ಮಾಡ್ತೀನಿ. ಈಗ ನನ್ಗೆ ಹೊರಗಡೆ ಬಂದ್ರೆ ಬರಕ್ಕೂ ಇಲ್ಲ, ಬಂದ್ರೆ ಹೋಟ್ಲು ಇಲ್ಲ. ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಹೋಟ್ಲು ಓಪನ್ ಇರ್ತದೆ ಅಂತನೂ ಗೊತ್ತಿಲ್ಲ. ಇವರ ಸಮಸ್ಯೆ ಒಂದಿಗೆ ಗ್ರಾಹಕರಿಗೂ ಕೂಡ ತುಂಬಾ ಸಮಸ್ಯೆ ಇದೆ. ಗ್ರಾಹಕರು ಇದರಲ್ಲಿ 60% 70% ಹೋಟ್ಲ್ ಉದ್ಯಮನೇ ನಂಬ್ಕೊಂಡಿದ್ದಾರೆ. ಹೋಟ್ಲ್ ಇದ್ರೆ ಊಟ, ಒಂದು ಊಟ ಮನೆಯಲ್ಲಿ, ಎರಡು ಒಂದು ತಿಂಡಿ, ಒಂದು ಊಟ ಮಧ್ಯಾಹ್ನದ ಊಟ,
ಹೋಟ್ಲಲ್ಲಿ ಮಾಡುವಂತ ಗ್ರಾಹಕರೇ ಜಾಸ್ತಿ ನಂತರ. ಹಾಗೆ ಎಷ್ಟು ಜನ ಅಂದ್ರೆ 70% ವರೆಗೂ ನನ್ನ ಜೊತೆಲಿರೋರು ತಿರುಗುವಾಗ ನನ್ನ ಜೊತೆ 3-4 ಜನ ಊಟ ಮಾಡ್ತಾರೆ. ಆ ಲೆಕ್ಕದಲ್ಲಿ ಹೋಟ್ಲಿಗೆ ತುಂಬಾ ತೊಂದರೆ ಆಗಿದೆ. ಇದನ್ನು ಸರ್ಕಾರ ಸ್ಪಷ್ಟವಾಗಿ ಇದನ್ನ ಗಮನ ಹರಿಸಿ ಅವರಿಗೆ ಹೋಟೆಲ್ ಉದ್ಯಮಕ್ಕೆ ತುಂಬಾ ಪ್ರೋತ್ಸಾಹ ಕೊಡಬೇಕು. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.